ಈಗ ಸನ್ಮಾನ ಕಾರ್ಯಕ್ರಮ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಧುರಿಣಿರನ್ನ ಇವತ್ತು ಈ ಸಂದರ್ಭದಲ್ಲಿ ಭಾವನಾ ಟಿವಿಯ ಪರವಾಗಿ ಸನ್ಮಾನಿಸಲಾಗುವುದು. ಮೊದಲಿಗೆ ಡಾಕ್ಟರ್ ಯುವರಾಜ್ ಇವರು ವೇದಿಕೆಗೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು. ಎಲ್ಲಿಯ ಬೆಟ್ಟದ ನೆಲ್ಲಿ, ಎಲ್ಲಿಯ ಸಮುದ್ರದ ಉಪ್ಪು. ದೂರದ ಬೆಳಗಾವಿಯಲ್ಲಿ ಜನಿಸಿ ಈಗ ಹೊನ್ನಾವರದಲ್ಲಿ ವೈದ್ಯಕೀಯ ಕ್ಷೇತ್ರವನ್ನು ನಡೆಸುತ್ತಿರುವಂಥ ಡಾಕ್ಟರ್ ಯುವರಾಜ್ ಇವರ ಕುರಿತು ಪರಿಚಯವನ್ನು ಮಾಡಿಕೊಡಬೇಕು ಅಂತ ಭಾವನಾ ಟಿವಿಯ ಉದ್ಘೋಷಕಿ ಶ್ರೀಮತಿ ಉಷಾ ಭವಾನಿ ಶಂಕರ್ ಅವರ ಬಳಿ ವಿನಿಸಿಕೊಳ್ತಾ ಇದ್ದಾರೆ. ವೈದ್ಯೋ ನಾರಾಯಣೋ ಹರಿಹಿ, ಈ ವಾಕ್ಯ ಅನ್ವರ್ಥಕವಾಗುವಂತೆ ಕಾರ್ಯನಿರ್ವಹಿಸುವ ಲಕ್ಷಾಂತರ ವೈದ್ಯರಿದ್ದಾರೆ. ಅವರ ಕಾರ್ಯದಲ್ಲಿ ಅವರು ನಿಷ್ಠರು, ಪರಿಣಿತರು, ಈ ವಿಷಯದಲ್ಲಿ ಎರಡು ಮಾತಿಲ್ಲ. ಅದೇ ಅವರು ತಮ್ಮ ಕ್ಷೇತ್ರ ಪರಿಧಿಯನ್ನು ಬಿಟ್ಟು ಸಮಾಜ ಸೇವೆಯಂತಹ ಕ್ಷೇತ್ರದತ್ತ ಕಣ್ಣು ಹೊರಳಿಸಿದವರು ವಿರಳ. ಆದರೆ ಡಾಕ್ಟರ್ ಯುವರಾಜ್ ಆರ್.ಪಿ. ಅವರು ವೈದ್ಯೋ ನಾರಾಯಣೋ ಹರಿಹಿ ಈ ವಾಕ್ಯಕ್ಕೆ ಅಂಟಿಕೊಂಡು ಕಾರ್ಯನಿರ್ವಹಿಸುತ್ತಾ ರೋಗಿಗಳಿಗೆ ಅಭಯ ಹಸ್ತರಾಗುವುದರ ಜೊತೆ ಜೊತೆಗೆ ಸಮಾಜಮುಖಿಯಾಗಿಯೂ ತಮ್ಮ ಸ್ಟೆಥೋಸ್ಕೋಪನ್ನು ಹೊರಳಿಸಿಕೊಂಡಿರುವುದು ಶ್ರೇಷ್ಠತೆ. ಜನಾರೋಗ್ಯದ ಜೊತೆ ಸಾಮಾಜಿಕ ಸ್ವಾಸ್ಥ್ಯ ಅವರಿಗೆ ಮುಖ್ಯ. ಹಾಗಾಗಿ ಅವರು ಎದ್ದು ಕಾಣುತ್ತಾರೆ, ಜನಮನದಲ್ಲಿ ಸ್ಥಾಯಿಯಾಗುತ್ತಾರೆ. ಡಾಕ್ಟರ್ ಯುವರಾಜ್ ಆರ್.ಪಿ. ಅವರಿಗೆ ಮಾನವೀಯ ಮೌಲ್ಯಗಳಲ್ಲಿ ಅಪಾರ ಶ್ರದ್ಧೆ. ಅದು ಸಮಾಜದ ಆರೋಗ್ಯಕ್ಕೆ, ಸಂಸ್ಕೃತಿಯ ಗುಣಮಟ್ಟಕ್ಕೆ ತಾಯಿ ಬೇರು ಎಂದು ನಂಬಿದವರು. ಅಂತೆಯೇ ಮಾನವೀಯ ಮೌಲ್ಯಗಳ ವಿಚಾರಧಾರೆಯಿಂದ ಪ್ರೇರಿತರಾಗಿ ಅದು ಸಮಾಜ ಸೇವೆಯತ್ತ ಜರಿಯಾಗಿದೆ. ರೋಗಿಗಳೊಂದಿಗೆ ಹೃದಯಪೂರ್ವಕವಾಗಿ ಸ್ಪಂದಿಸಿ, ಆಲಿಸಿ, ಸಹಾಯ ಹಸ್ತ ನೀಡುವುದು ಅವರ ಶುಶ್ರೂಷ ವಿಧಾನ. ಹೀಗಾಗಿ ವೈದ್ಯಕೀಯ ಸೇವೆಗೆ ಒಂದು ಮಾದರಿಯಾಗಿ ತೋರುತ್ತಾರೆ. ಅದೇ ಸಮಯಕ್ಕೆ ಅವರು ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಬಿಡುತ್ತಾರೆ. ಸರಳತೆ, ಸಜ್ಜನಿಕೆ ಅವರ ವ್ಯಕ್ತಿತ್ವದ ಸೌಂದರ್ಯ, ಔದಾರ್ಯ. ಪ್ರಾಥಮಿಕ ಶಾಲಾ ಶಿಕ್ಷಕ ತಂದೆ ರಾಮಚಂದ್ರ ಹಾಗೂ ತಾಯಿ ಶ್ರೀಮತಿ ಸೋನಾಬಾಯಿ ಇವರ ಪುತ್ರರಾಗಿ ಬೆಳಗಾವಿನಲ್ಲಿ ಜನಿಸಿದ ಯುವರಾಜ್ ಅವರಿಗೆ ಬಾಲ್ಯದಿಂದಲೂ ವೈದ್ಯನಾಗಬೇಕೆಂಬ ಉತ್ಕಟ ಇಚ್ಛೆ. ಬಡತನವಿದ್ದರೂ ತಂದೆ ಇದಕ್ಕೆ ಪ್ರೋತ್ಸಾಹದ ನೀರೆರೆದವರು. ಪ್ರತಿಭಾನ್ವಿತರಾಗಿದ್ದ ಅವರು ವೈದ್ಯಕೀಯದಲ್ಲಿ ಸಫಲರಾದರು. ವೈದ್ಯ ವೃತ್ತಿಯಲ್ಲಿ ಜನಸೇವೆ ಮಾಡಲು ಅವಕಾಶವಿರುತ್ತದೆ ಎಂಬ ಕಾರಣಕ್ಕೆ ಅವರು ಐಐಟಿ ಸೀಟನ್ನು ನಿರಾಕರಿಸಿ ವೈದ್ಯ ಕ್ಷೇತ್ರದಲ್ಲೇ ಹೆಜ್ಜೆಯಿಟ್ಟರು. ಅಲ್ಲೇ ನಿಷ್ಕಲ್ಮಶ, ನಿಸ್ವಾರ್ಥ ಭಾವನೆಯಿಂದ ಕಾರ್ಯ ಮಾಡುತ್ತಿದ್ದಾರೆ. ಶಿರಸಿಯ ಟಿಎಸ್ಎಸ್ ಆಸ್ಪತ್ರೆಯ 5 ವರ್ಷ ಕಾಲ ಕಾರ್ಯನಿರ್ವಹಿಸಿ ನಂತರ 4 ವರ್ಷ ಕಾಲ ಶಿರಸಿ ಸ್ಕ್ಯಾನ್ ಸೆಂಟರ್ನಲ್ಲಿ ಕಾರ್ಯ ಮಾಡಿದರು. ಪ್ರಸಕ್ತ ಡಾಕ್ಟರ್ ಯುವರಾಜ್ ಹೊನ್ನಾವರದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ಇವರ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿರುವವರು ಅವರ ಪತ್ನಿ ಡಾಕ್ಟರ್ ಮಂಜುಳಾ. ಶಿರಸಿಯ ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿಯಾಗಿದ್ದ ಡಾಕ್ಟರ್ ಯುವರಾಜ್ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಐಎಂಎ ಕಾರ್ಯದರ್ಶಿ ಪ್ರಶಸ್ತಿ ಪ್ರಾಪ್ತವಾಯಿತು. ಆರೋಗ್ಯ ಜಾಗೃತಿ ಶಿಬಿರಗಳು, ವೃತ್ತಿಪೂರಕ ಕಾರ್ಯಕ್ರಮಗಳು ಈ ಪ್ರಶಸ್ತಿ ಅವರಿಗೆ ತಂದಿತ್ತಿತು. 2014-15 ಸಾಲಿನಲ್ಲಿ ಅವರು ಸಂಘದ ಅಧ್ಯಕ್ಷರಾಗಿ ಕಾರ್ಯ ಮಾಡಿದ್ದು ರಾಜ್ಯದಲ್ಲೇ ಅತ್ಯುತ್ತಮ ಶಾಖೆ ಪ್ರಶಸ್ತಿ ಶಿರಸಿ ಐಎಂಎಗೆ ಲಭಿಸಿದೆ. ಕಳೆದ ವರ್ಷ ಡಾಕ್ಟರ್ ಯುವರಾಜ್ ಅವರು ಭಾರತೀಯ ರೇಡಿಯೋಲಾಜಿ ಅಸೋಸಿಯೇಷನ್ನ ಏಕೈಕ ಪ್ರತಿನಿಧಿಯಾಗಿ ಆಯಾ ದೇಶದ ವಿಯೆನ್ನಾದಲ್ಲಿ ನಡೆದ ಯುರೋಪ್ ರಾಷ್ಟ್ರಗಳ ಒಕ್ಕೂಟದ ಜಾಗತಿಕ ಸಮ್ಮೇಳನದಲ್ಲಿ ಪ್ರಬಂಧ ಮಂಡಿಸಿದ್ದು ಅದರ ಸಾರ್ಥಕತೆಗೆ ಸಾಕ್ಷಿ. ಇವರ ಕಾರ್ಯಕ್ಷೇತ್ರ ಸಾಮಾಜಿಕ ಸಂಗೀತ ಸೇವೆಯತ್ತಲೂ ವಿಸ್ತರಿಸಿಕೊಂಡಿರುವುದು ವಿಶೇಷ. ಇಲ್ಲಿರುವುದು ಅದು ಕೇವಲ ಆತ್ಮತೃಪ್ತಿಯ ಸೇವಾ ಭಾವನೆ ಮಾತ್ರ. ತಮ್ಮ ತಂದೆ ಸೋದರತಿಯ ಸ್ಮರಣಾರ್ಥ ಶ್ರೀರಾಮ ಸಿಂಧು ಗೌರಿ ಸ್ಮಾರಕ ಪ್ರತಿಷ್ಠಾನ ಸ್ಥಾಪಿಸಿ ಅದರ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕ ಕಾರ್ಯ ಸಾಧನೆ ಮಾಡಿರುವುದನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ಹಿರಿಯ ಚೇತನಗಳನ್ನು ಗೌರವಿಸಿದ್ದಾರೆ. ಡಾಕ್ಟರ್ ಯುವರಾಜರು ಸಂಗೀತದಲ್ಲಿ ಅಷ್ಟೇನೂ ಪರಿಣಿತರಲ್ಲ, ಆದರೆ ಅದರ ಬಗ್ಗೆ ಒಂದು ತರಹದ ಮೋಹ. ಅವರಿಗೆ ಮಧುರ ಕಂಠವಿದೆ. ಅವರು ತಮ್ಮ ಪತ್ನಿ ಡಾಕ್ಟರ್ ಮಂಜುಳಾರೊಂದಿಗೆ ಶಿರಸಿ ಬಣ್ಣದ ಮಠ, ಮಾರಿಗುಡಿ, ಶಿರಡಿ ಮಂದಿರ ಕದಂಬೋತ್ಸವ, ಸಂಕಲ್ಪ ಉತ್ಸವ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹೀಗೆ ವಿವಿಧ ಭಕ್ತಿ ಭಾವಗೀತೆ ಹಾಡಿ ಗಮನ ಸೆಳೆದಿದ್ದಾರೆ. ನಾದ ಸರಸ್ವತಿಯನ್ನು ಆರಾಧಿಸಿದ್ದಾರೆ. ಮಾನವೀಯತೆಯ ಸೇವೆಯಿಂದ ದೈವತ್ವವನ್ನು ಕಾಣಬಹುದು ಎಂದು ನಂಬಿರುವ ಅವರು ವೇ ಟು ಬಿ ಎ ಹ್ಯಾಪಿ ಟು ಮೇಕ್ ಅದರ್ಸ್ ಹ್ಯಾಪಿ ಎಂಬ ಧೋರಣೆ, ಅದೇ ತತ್ವಕ್ಕನುಸರಿಸಿ ಕಾರ್ಯನಿರ್ವಹಣೆ ಡಾಕ್ಟರ್ ಯುವರಾಜ್ ಅವರದು.
ಕಳೆದ 5 ವರ್ಷದಿಂದ ಸೇಂಟ್ ಇಗ್ನೇಷಿಯಸ್ ಆಸ್ಪತ್ರೆಯಲ್ಲಿ ತಮ್ಮ ಪತ್ನಿ ಡಾಕ್ಟರ್ ಮಂಜುಳಾ ಜೊತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮ ಶಿಬಿರಗಳಿಗೆ ತಾವು ಪರಿಶ್ರಮದಿಂದ ಗಳಿಸಿದ ಹಣದಲ್ಲಿ ಕಾಲು ಭಾಗವನ್ನು ಸಮಾಜದ ಋಣ ತೀರಿಸಲು ಅವರು ತೊಡಗಿಸಿಕೊಂಡಿರುವುದು ಉಲ್ಲೇಖಾರ್ಹ. ಹಳ್ಳಿಯ ಜನತೆಗೆ ಆರೋಗ್ಯ ಸೌಲಭ್ಯ ಸಿಗಬೇಕೆಂಬುದು ಅವರ ತುಡಿತ ನಡೆ. ಎಲ್ಲರ ಸಹಕಾರದ ಬಗ್ಗೆ ಸದಾ ಋಣಿಯಾಗಿರುವ ಡಾಕ್ಟರ್ ಯುವರಾಜ್ ದಂಪತಿ ಸಮಾಜದ ಚೇತನರಾಗಿದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಸಂದಾಯವಾಗಲಿ ಎಂಬುದೇ ನಮ್ಮ ಭಾವನಾ ವಾಹಿನಿಯ ಆಶಯವಾಗಿದೆ. ನಮ್ಮ ನಾಡಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಡಾಕ್ಟರ್ ಯುವರಾಜ್ ಅವರನ್ನು ಮಾನ್ಯ ಶಾಸಕರು ಮತ್ತು ಗಣ್ಯರು ಸನ್ಮಾನಿಸಬೇಕು ಅಂತ ವಹಿಸಿಕೊಳ್ತೇವೆ. ಬೆಳಗಾವಿಯಲ್ಲಿ ಜನಿಸಿ ನಂತರ ಶಿರಸಿ, ಇದೀಗ ಹೊನ್ನಾವರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರಾಗಿ, ಹೊನ್ನಾವರದ ಸೇಂಟ್ ಇಗ್ನೇಷಿಯಸ್ ಆಸ್ಪತ್ರೆಯ ವೈದ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಶ್ರೀರಾಮ ಸಿಂಧು ಗೌರಿ ಪ್ರತಿಷ್ಠಾನದ ಮೂಲಕ ಜನಸೇವೆಯನ್ನು ಮಾಡ್ತಾ ಉತ್ತಮ ಹಾಡುಗಾರರು ಎಂಬ ಬಿರುದಿಗೆ ಪಾತ್ರರಾಗಿರುವ ಡಾಕ್ಟರ್ ಯುವರಾಜ್ ಅವರನ್ನು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಮತ್ತು ಇತರ ಗಣ್ಯರು ಸನ್ಮಾನಿಸುತ್ತಿದ್ದಾರೆ. ಧನ್ಯವಾದಗಳು. ಇಂದು ಸನ್ಮಾನಗೊಂಡಿರುವಂತಹ ದೂರದ ಬೆಳಗವೆಯವರಾದರೂ ಕೂಡ ಈಗ ಹೊನ್ನಾವರದವರೇ ಆಗಿರುವ ಡಾಕ್ಟರ್ ಯುವರಾಜ್, ಅದಕ್ಕೆ ಹೇಳ್ತಾರೆ ಎಲ್ಲಿಯ ಬೆಟ್ಟದ ನೆಲ್ಲಿಕಾಯಿ ಎಲ್ಲಿ ಸಮುದ್ರದ ಉಪ್ಪು ಅಂತೇಳಿ. ಬೆಟ್ಟದ ನೆಲ್ಲಿಕಾಯಿ ಬೆಳೆಯುವಂಥ ಬೆಳಗಾವಿಯವರು ಈಗ ಸಮುದ್ರದ ಉಪ್ಪಿನ ಜೊತೆಗೆ ಸೇರಿ ಒಳ್ಳೆಯ ರುಚಿಕಟ್ಟಾದ ಜನಸೇವೆ ಉಪ್ಪಿನಕಾಯಿಯನ್ನು ತಯಾರಿಸಿದ್ದಾರೆ ಅಂತ ಡಾಕ್ಟರ್ ಯುವರಾಜ್, ಸೇಂಟ್ ಇಗ್ನೇಷಿಯಸ್ ಆಸ್ಪತ್ರೆಯ ವೈದ್ಯರು. ಜೊತೆಗೆ ಅವರು ತಮ್ಮ ತಂದೆ ತಾಯಿ ಮತ್ತು ಸೋದರತೆಯ ನೆನಪಿನಲ್ಲಿ ಶ್ರೀರಾಮ ಸಿಂಧು ಗೌರಿ ಪ್ರತಿಷ್ಠಾನದ ಮೂಲಕ ಬಹಳಷ್ಟು ಜನಸೇವೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಉತ್ತಮ ಹಾಡುಗಾರರು ಹೌದು. ಅವರು ಇವತ್ತಿಂದು ಸನ್ಮಾನಿತರಾಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಎನಿಸ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೃತ್ತಿಯಲ್ಲಿ ವೈದ್ಯನಾಗಿದ್ದರಿಂದ ಶಾಸಕರು ಮೊದಲೇ ಹೇಳಿದ ಹಾಗೆ ನಾನೇನು ದೊಡ್ಡ ವಾಂಗ್ಮಯ ಅಲ್ಲ. ನನ್ನ ಮುಂದೆ ದೊಡ್ಡ ದೊಡ್ಡ ದಿಗ್ಗಜರು ಹಸಿಲರಾಗಿದ್ದಾರೆ. ಅದಕ್ಕೆ ಸಣ್ಣ ಬಾಯಿಗೆ ದೊಡ್ಡ ತುತ್ತಂತೆ ನಾನು ಒಂದು ಎರಡು ಮಾತುಗಳನ್ನ ಟಿಪ್ಪಣಿ ಮಾಡಿ ನಿಮ್ಮ ಎದುರುಗಡೆ ಈ ಒಂದು ಸುಸಂದರ್ಭದಲ್ಲಿ ಹೇಳಲು ಬಯಸುವೆ. ವೇದಿಕೆಯ ಮೇಲೆ ಹಸಿಲರಾದ ಎಲ್ಲ ಗಣ್ಯರಿಗೆ, ಎಲ್ಲ ಗುರು ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ನನ್ನ ರೋಟರಿ ಬಂಧುಗಳಿಗೆ ಹಾಗೂ ಹೊನ್ನಾವರದ ಸಮಸ್ತ ಜನತೆಗೆ, ಬಂಧು ಭಗಿನಿಯರಿಗೆ ನನ್ನ ಮನದಾನದ ನಮನಗಳನ್ನು ಸಲ್ಲಿಸುತ್ತೇನೆ. ಈ ಭಾವನಾ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಸುಸಂದರ್ಭದಲ್ಲಿ ನನ್ನನ್ನು ಸನ್ಮಾನಿಸಿದ ಈ ಭಾವನಾ ಟಿವಿಯ ಪ್ರಮುಖ ರೂವಾರಿಯಾದ ಶ್ರೀಯುತ ಭವಾನಿ ಶಂಕರ್ ಸರ್ಗೆ ಹಾಗೂ ಅವರ ತಂಡಕ್ಕೆ, ಅವರ ಸಹಚರರಿಗೆ ನನ್ನ ಆತ್ಮೀಯ ವಂದನೆಗಳು, ಅಭಿನಂದನೆಗಳು. ಆತ್ಮೀಯರೇ, ನನ್ನ ಒಂದು ಕಿಂಚಿತ್ ಸೇವೆಯನ್ನು ಮನ್ನಿಸಿ ಸನ್ಮಾನಿಸುವುದು ತಮ್ಮೆಲ್ಲರ ಒಂದು ಹೃದಯದ ವೈಶಾಲ್ಯತೆಯನ್ನು ಇಲ್ಲಿ ಬಿಂಬಿಸುತ್ತದೆ. ಸರ್ ಹೇಳಿದ ಹಾಗೆ ಬೆಳಗಾವಿಯಲ್ಲಿ ಜನಿಸಿ ಉತ್ತರ ಕನ್ನಡ ನನ್ನ ಕರ್ಮ ಭೂಮಿಯಾಗಿಬಿಟ್ಟಿದೆ. ಆದರೆ ನನ್ನ ಉದ್ದೇಶ ವೈದ್ಯಕೀಯ ವೃತ್ತಿ ಸೇರೋದು ರೂರಲ್ ಪಬ್ಲಿಕ್ನ ಸರ್ವಿಸ್ ಮಾಡಲಿಕ್ಕೆಗೋಸ್ಕರ. ಯಾಕಂದರೆ ಎಲ್ಲರೂ ಮೆಟ್ರೋಪಾಲಿ ಸಿಟೀಸ್ನಲ್ಲಿ ಹೋಗಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರೆ ನಮ್ಮಂಥ ಈ ಬಡ ದೀನ ದಲಿತರ ಸೇವೆಯನ್ನು ಮಾಡೋರು ಯಾರು? ನಾವು ಆ ಒಂದು ನಿಟ್ಟಿನಲ್ಲಿ ಆ ವೈದ್ಯಕೀಯ ಸೇವೆಯನ್ನು ನಾನು ಪ್ರಮಾಣ ಮಾಡಿ ತಗೊಂಡಿದ್ದೆ ಮತ್ತು ಅದನ್ನು ನಾನು ಸಾಧ್ಯವಾದಷ್ಟು ನನ್ನ ಕೈಲಾದಷ್ಟು ನನ್ನ ಪತ್ನಿಯೊಂದಿಗೆ ಸಂತ ಇಗ್ನೇಷಿಯಸ್ ಆಸ್ಪತ್ರೆಯಲ್ಲಿ ಈಗ ಸೇವೆ ಸಲ್ಲಿಸುತ್ತಿದ್ದೇನೆ.
ಈ ಮುಂಚೆ ನಾನು ಸಿರ್ಸಿ ಮಾರಿಗುಡಿ ಆಶ್ರಯದಲ್ಲಿ ಟಿ ಎಸ್ ಎಸ್ ಆಸ್ಪತ್ರೆ ಹಾಗೂ ಸಿರ್ಸಿ ಸ್ಕ್ಯಾನ್ ಸೆಂಟರ್ನಲ್ಲಿ ನಾನು 9 ವರ್ಷಗಳ ಕಾಲ ನನ್ನ ಪತ್ನಿಯ ಜೊತೆ ಸೇವೆಯನ್ನು ಗೈದಿದ್ದೇನೆ. ಬಂಧುಗಳೇ, ಈ ಸನ್ಮಾನ ಇದು ಒಂದು ಹಾಡು ಹಕ್ಕಿಗೆ ಬೇಕು ಬಿರುದು ಸನ್ಮಾನ ಅಂದಾಗೆ ನಾನು ಎಲೆ ಮರಿಕಾಯಿದ್ದಂತೆ. ಆದರೆ ಈ ಸನ್ಮಾನ ನಿಮ್ಮೆಲ್ಲರಿಗೆ, ಈ ಮಾಧ್ಯಮ ಮಿತ್ರರಿಗೆ, ದೇ ಆರ್ ಫ್ರಂಟ್ ಲೈನ್ ವಾರಿಯರ್ಸ್ ನಾನು ಹೇಳ್ತೇನೆ. ಡಾಕ್ಟರ್ಸು ಅಥವಾ ನಾವು ಬೇರೆ ಯಾವುದು ಇದು ಹೇಳೋದಕ್ಕಿಂತ ಅವರು ಫ್ರಂಟ್ ಲೈನ್ ವಾರಿಯರ್ಸ್. ತಮ್ಮ ಜೀವದ ಹಂಗೆ ತೊರೆದು ಸಾತ್ವಿಕವಾದ ವಿಚಾರಗಳನ್ನು ಬಿಂಬಿಸ್ತಾರೆ ಜನರಲ್ಲಿ. ಒಂದು ಅಂದರೆ ಎಚ್ಚರಿಕೆಯನ್ನು ಮೂಡಿಸ್ತಾರಲ್ಲ, ಅದು ಒಂದು ದೊಡ್ಡ ಸಮಾಜ ಕಾರ್ಯ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ನಾನು ಅವರ ಈ ಭಾವನಾ ಟಿ ವಿ ತಂಡದ ಈ ನಿಸ್ವಾರ್ಥ ಮನೋಭಾವನೆಯಿಂದ ಸಮಾಜಕ್ಕೆ ತನ್ನದೇ ಆದ ಒಂದು ನಿಷ್ಕಲ್ಮಶ ಸೇವೆಯನ್ನು ನಮಗೆ ನೀಡುತ್ತಾ ಬಂದಿದೆ. ಅದಕ್ಕೆ ನಾನು ಶ್ರೀಯುತ ಭವಾನಿಶಂಕರ್ ಮತ್ತು ಅವರ ಟೀಮ್ಗೆ ನಾನು ಈ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಹಾರ್ದಿಕವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಭಾವನಾ ಟಿ ವಿ ಅಂದರೆ ಅದು ಭಾವನೆಗಳ ಸ್ಪಂದನವನ್ನು ಬಿಂಬಿಸುವ ಒಂದು ದೃಷ್ಟಿ ಮಾಧ್ಯಮ ಅಂತ ನನ್ನ ಅನ್ನಿಸಿಕೆ. ಹೆಸರೂ ಭಾವನೆ ಅಂತ ಹೇಳಿದ್ರೆ ಅದಕ್ಕೆ ಅದರಲ್ಲಿ ಯಾವ ಥರದ್ದು ಕಲ್ಲಮಿಶಗಳನ್ನು ಕಾಣದೇ ಇರುವ ಒಂದು ದೃಷ್ಟಿ ಮಾಧ್ಯಮದಿಂದ ನಮಗೆ ಬಿತ್ತರಿಸುವ ಅವರು ಕೆಲವೊಂದು ಸಾತ್ವಿಕ ಇದನ್ನು ನಾನು ನೋಡಿದ್ದೇನೆ. ಅವ್ರಿಗೂ ನನ್ನ ಕೆಲವೊಂದು ನಾನು ಟಿ ವಿ ಮುಖಾಂತರ ನೋಡಿದ್ರೂ ನನಗೆ ಅವರು ವಾಟ್ಸಪ್ನಲ್ಲಿ ಕಳಿಸಿದಾಗ ತುಂಬ ನಾನು ವೈಚಾರಿಕತೆಯಿಂದ ತುಂಬ ಉತ್ಸುಕನಾಗ್ತೇನೆ ನೋಡಿ. ಅದಕ್ಕೆ ನಾನು ನೋಡಿದ ಪ್ರಕಾರ ಶ್ರೀಯುತ ಭವಾನಿಶಂಕರ್ ಸರ್ ಅವರು ಬಹಳ ಸರಳ ಸೃಜನಶೀಲತೆ ಇದ್ದವರು. ಅವರು ನಮಗೆಲ್ಲರಿಗೆ ಮಾದರಿ ಅಂತ ಹೇಳ್ಬೋದು. ಅವರಿಗೆ ನನ್ನ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರ ಧರ್ಮಪತ್ನಿಗೂ ಮತ್ತು ವೆಂಕಟೇಶ್ ಮೇಸ್ತಾ ಸರ್ ಮತ್ತು ಸೇಠ್ ಸರ್ಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ. ನಮ್ಮೆಲ್ಲರಿಗೆ ಸ್ವಾತಂತ್ರ್ಯ ದೊರೆತು 74 ವರ್ಷಗಳು ಕಳೆದರೂ ನಮ್ಮಲ್ಲಿ ಹುದುಗಿದ ಅಂತರಾತ್ಮದ ಈ ಬೆಳಕು ಇನ್ನೂ ಪ್ರಖರವಾಗಿಲ್ಲ. ಆತ್ಮೀಯರೆ, ಬೆಳಕು ನಾನು ಬೆಳಕನ್ನು ಯಾಕೆ ತಗೊಂಡೆ ಅಂದರೆ ಈ ಅಂತರಾತ್ಮದ ಬೆಳಕು ಭಾಳ ಒಂದು ಮಹತ್ವದ್ದು. ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ನಾವು ಬೇರೆ ದೃಷ್ಟಿಕೋನದಿಂದ ಅದನ್ನು ಸೆಲೆಬ್ರೇಷನ್ ಮಾಡ್ತೇವೆ. ಆದರೆ ನಮ್ಮ ಅಂತರಾತ್ಮವನ್ನು ಶುದ್ಧೀಕರಿಸಿ ಆ ಮನಸ್ಸಿಗೆ ಒಂದು ಸ್ವಾತಂತ್ರ್ಯವನ್ನು ನಾವು ನೀಡ್ತೀವಲ್ಲ, ಆ ಸಮಾಜಕ್ಕೆ ಕೊಡೋ ಒಂದು ಗೌರವ, ಪ್ರೀತಿ, ವಿಶ್ವಾಸ, ಈ ಅಹಂಕಾರ ಎಲ್ಲಗಳನ್ನು ತೊಳೆದು ಎಲ್ಲರೂ ಒಂದೇ ಅನ್ನುವ ಭಾವನೆ ಇರುವುದು ಒಂದು ಆ ಬೆಳಕು. ಆ ಬೆಳಕು ಜ್ಞಾನದ ಒಂದು ಸಂಕೇತ ಮತ್ತು ಭಾವೈಕ್ಯತೆಯ ಒಂದು ದ್ಯೋತಕ ಇದ್ದಾಗೆ. ಎಲ್ಲರ ಮನೋದೀಪಗಳು ಒಟ್ಟಿಗೆ ಸೇರಿದರೆ ದ್ವೇಷ, ಮತ್ಸರ, ಅಹಂಕಾರ ಎಂಬ ಕತ್ತಲೆ ಅಳಿದು ಪ್ರೀತಿಯ ಒಂದು ಸದ್ಭಾವದ ಬೆಳಕು ಸಮಾಜದಲ್ಲಿ ಬಿತ್ತರಿಸುವುದು ಖಂಡಿತ. ಆ ಒಂದು ಸಂಕಲ್ಪದಿಂದ ಹಮ್ಮಿಕೊಂಡ ಈ ಭಾವನಾ ಸ್ವಾತಂತ್ರ್ಯೋತ್ಸವವು ನಮ್ಮೆಲ್ಲರಿಗೆ ಮಾದರಿ. ಬಂಧುಗಳೇ, ನಾವೆಲ್ಲ ದೀಪದಂತಿರೋಣ. ಒಂದು ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕು ನೀಡುತ್ತದೋ ಅಷ್ಟೇ ಬೆಳಕನ್ನು ಒಂದು ಬಡವನ ಗುಡಿಸಿಲಿನಲ್ಲೂ ನೀಡುತ್ತದೆ. ದೀಪ ಯಾವತ್ತೂ ಇತರರಿಗಾಗಿ ಪ್ರಜ್ವಲಿಸುತ್ತಿರುತ್ತದೆ. ಹಾಗೆ ನಾವೆಲ್ಲರೂ ಬೇರೆಯವರ ಸಲುವಾಗಿ ದೀಪದಂತಿರೋಣ ಎಂದು ನನ್ನ ಒಂದು ಭಾವನೆ. ಹೂವಿನಲ್ಲಿ ಸ್ಪರ್ಧೆ ಇರುವುದಿಲ್ಲ, ಅವು ಅವುಗಳೇ ಅರಳಿ ಪರಿಸರದ ಸೌಂದರ್ಯಕ್ಕೆ ಕಾರಣವಾಗುತ್ತವೆ. ಕೆಲವು ಹೂಗಳು ಮಕರಂದ ಸೂಸಿ ಸಿಹಿಯನ್ನು ಹಂಚುತ್ತವೆ ಅಂತ ಎಷ್ಟೋ ನಮ್ಮ ಸಮಾಜದಲ್ಲಿ ಸಮಾಜಮುಖಿ ಚಿಂತಕರು ಇದ್ದಾರೆ, ಅವರ ಮಕರಂದವನ್ನು ನಾವು ಸೂಸೋಣ. ಮಾನ್ಯರೇ, ಜೀವನದ ಈ ಪಯಣದಲ್ಲಿ ಮನುಷ್ಯನಿಗೆ ಬೇಕಾಗಿದ್ದು ನೆಮ್ಮದಿ. ಆ ಮನಸ್ಸಿನ ನೆಮ್ಮದಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ. ಅದು ನಮಗೆ ಈ ಕೊರೋನಾ ಮಹಾಮಾರಿ ಎಲ್ಲರಿಗೂ ಕಲಿಸಿಕೊಟ್ಟಿದೆ. ಅದಕ್ಕೆ ಯಾವ ಸಂಪತ್ತು ಅಥವಾ ಯಾವ ಆಡಂಬರ ಅಥವಾ ಅಧಿಕಾರ ಯಾವುದೂ ಇಲ್ಲ. ಅದು ಮನವರಿಕೆ ಈಗಿನ ನಮ್ಮ ಈ ಜನಾಂಗಕ್ಕೆ ಗೊತ್ತಾಗಿದೆ. ಸೊ ಅದಕ್ಕೆ ಮನಸ್ಸಿನ ನೆಮ್ಮದಿಯನ್ನು ಇಟ್ಟುಕೊಂಡು ಸಹಬಾಳ್ವೆಯಿಂದ ಬಾಳು ನಾವು ಎಲ್ಲರ ಜೊತೆಗೆ ಬೆರೆಯುವುದೇ ಒಂದು ಸಾರ್ಥಕ ಜೀವನ ಅಂತ ನನಗೆ ಅನಿಸುತ್ತೆ. ಸೊ ನಮ್ಮೆಲ್ಲರ ಸದಿಚ್ಛೆ ಈ ಆರೋಗ್ಯವಂತ ಸಮಾಜಕ್ಕಾಗಿ ಆರೋಗ್ಯವಂತ ಯುವ ಜನತೆ ತುಂಬ ಅವಶ್ಯಕವಾದದ್ದು ಮತ್ತು ನೈಜವಾದದ್ದು.
ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನ ಕೂಡ. ಮಹನೀಯರೇ, ಒಂದು ದೇಶದ ಸಮಾಜದ ಕಿರೀಟಪ್ರಾಯ ಸಂಪತ್ತು ಅಂದರೆ ಈ ಎಲ್ಲ ಚಿಂತಕರು. ಎಲ್ಲರ ಆತ್ಮದಲ್ಲೂ ಪರಮಾತ್ಮನನ್ನು ಗುರುತಿಸಿ ಜನಸೇವೆಗಾಗಿ ತನ್ನನ್ನು ಅರ್ಪಿಸಿಕೊಳ್ಳುವುದೇ ಸಾತ್ವಿಕ ತಪಸ್ಸು. ಅದಕ್ಕೆ ಬಂದು ಭಗಿನಿಯರೇ, ತಿಳುವಳಿಕೆ ಮೌಲ್ಯವನ್ನು ಅರಿಯುವುದು ಮತ್ತು ಒಬ್ಬರನ್ನೊಬ್ಬರನ್ನು ಪ್ರೀತಿಯಿಂದ ಅನುಕಂಪದಿಂದ ಕಾಣುವುದು, ಒಬ್ಬರೊಬ್ಬರನ್ನು ಸಾಮರಸ್ಯದಿಂದ ಇರುವುದು, ಇದು ಸಾರ್ಥಕ ಬದುಕಿನ ರಹಸ್ಯ. ಏಕೆಂದರೆ ನಾವೆಲ್ಲ ಒಂದೇ ದೋಣಿಯಲ್ಲಿ ಪಯಣಿಸುತ್ತಿದ್ದೇವೆ. ನಾವೆಲ್ಲರೂ ಒಂದು, ವಿಶ್ವವೇ ಒಂದು ಎಂಬ ಒಂದು ಭಾವನೆಯಿಂದ ಸುಖಶಾಂತಿಯಿಂದ ಬಾಳೋಣ. ಅಹಂಕಾರದ ಅಂಧಕಾರವನ್ನು ಮನದಾಳದ ದೀಪಗಳ ಬೆಳಕಿನಿಂದ ಓಡಿಸೋಣ. ಅಂದ್ರೇ ಈ ಸ್ವಾತಂತ್ರ್ಯಕ್ಕೆ ನಾವು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಕ್ಕೆ ಸಾರ್ಥಕ, ಮತ್ತು ನಮಗೆ ಈ ಎಲ್ಲ ತಮ್ಮ ಜೀವನವನ್ನೇ ಸಮರ್ಪಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಾಗಲಿ ಯೋಧರಾಗಲಿ ಅವರಿಗೆ ಇದು ಒಂದು ಸಮರ್ಪಣೆ ಅಂತ ನಾನು ಭಾವಿಸಿ ಧನ್ಯವಾದಗಳನ್ನ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇಂದಿನ ಕಾರ್ಯಕ್ರಮವನ್ನು ಶ್ಲಾಘಿಸಿ ಮಾತನಾಡಿದ ಡಾಕ್ಟರ್ ಯುವರಾಜ್ ಇವರಿಗೆ ಧನ್ಯವಾದಗಳು.